ನಮಸ್ಕಾರ. ಮನುಷ್ಯನಿಗೆ ಎಸ್ಪೆಷಲಿ ಈ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ, ಎರಡು ಕಣ್ಣುಗಳಿದ್ದಂಗೆ. ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು, ಎಲ್ಲಿವರೆಗೂ ಅಧಿಕಾರ ಈ ಭೂಮಿ ಮೇಲಿರುತ್ತೋ ಅಲ್ಲಿವರೆಗೂ ಮನುಷ್ಯನ ಆಟ ನಡೆಯುತ್ತೆ. ಹೇಳ್ತಾ ಇದ್ದೀನಿ ಸ್ನೇಹಿತರೆ, ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಕಲಿಯುಗದಲ್ಲಿ ಇದು ಅರ್ಥದ ಯುಗ. ಆರೋಗ್ಯ ದುಡ್ಡು ಎರಡೇ ನಡೆಯೋದು, ಇವೆರಡು ಬಿಟ್ಟರೆ ಇನ್ನೇನೂ ನಡೆಯಲ್ಲ. ಇವೆರಡಿದ್ರೇ ಹೆಂಡತಿ ಮಕ್ಕಳು ಗಂಡ ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಬಂಧು ಬಳಗ ಸ್ನೇಹಿತರು ಫ್ರೆಂಡ್ಸು ರಿಲೇಟಿವ್ಸು ಫಾರ್ ರಿಲೇಟಿವ್ಸು ಕೊಲೀಗ್ಸು ನೈಬರ್ಸು ಅಕ್ಕಪಕ್ಕದ ಮನೆ ಎದುರುಗಡೆ ಮನೆ ಫಾರ್ ರಿಲೇಟಿವ್ಸ್ ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು, ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ನಡೆಯುತ್ತೆ. ಇಷ್ಟೇ, ಇವೆರಡರಲ್ಲಿ ಒಂದಿಲ್ಲ ಅಂದರೂ ಆಟ ನಡೆಯಲ್ಲ. ಉಸಿರು ಇರೋವರೆಗೂ ಆರೋಗ್ಯನ ಕಾಪಾಡ್ಕೊಬೇಕು, ಉಸಿರು ಹೋಗೋವರೆಗೂ ಪರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬೀರು ಅಲಮೇರ ಕಪಾಟು ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟ್ನಲ್ಲಿ ಎಫ್ ಡಿ ಎಲ್ ಐ ಸಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೇವಿಂಗ್ಸ್ ಸ್ಕೀಮ್ ಇದ್ದರೆ ಮನುಷ್ಯನು ಆಟ ನಡೆಯುತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಆಟ ನಡೆಯಲ್ಲ. ಆರೋಗ್ಯ ದುಡ್ಡು ಎರಡೇ ಆಟ ಅಷ್ಟೇ, ಇದು ಬಿಟ್ಟರೆ ಇನ್ಯಾರೂ ಇಲ್ಲ. ಆರು ತಿಂಗಳು ಕೆಲಸ ಕಳ್ಕೊಂಡು ಮನೇಲಿ ಕೂತ್ಕೊಳ್ಳಿ, ನಿಜವಾದ ಬೆಲೆ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ಬೆಲೆ ಏನು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ, ಅವ್ರ ಬೆಲೆಗಳೇನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಆರೋಗ್ಯ ಕೈ ಕೊಟ್ಟುಬಿಟ್ಟು ಬೆಡ್ ರಿಡನ್ ಆದರೆ ಎಲ್ರಿಗಳ ಬೆಲೆ ಗೊತ್ತಾಗುತ್ತೆ. ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಬೆಲೆ ನಿಮಗೆ ಗೊತ್ತಾಗುತ್ತೆ. ಇದು ಸತ್ಯ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಹೇಳ್ತಾ ಇದ್ದೀನಿ. ಆರೋಗ್ಯ ದುಡ್ಡು ಎರಡೇ ನಡೆಯೋದು. ಒಳ್ಳೆ ಮನಸ್ಸಿಟ್ಕೊಳ್ಳಿ, ದಾನ ಧರ್ಮ ಮಾಡೋ ಒಂದು ಮನಸ್ಥಿತಿಗಳಿಟ್ಕೊಳ್ಳಿ, ಒಳ್ಳೆ ಮನಸ್ಸನ್ನ ಕಾಪಾಡ್ಕೊಳ್ಳಿ, ಒಳ್ಳೆ ವ್ಯಕ್ತಿತ್ವಗಳನ್ನ ಉಳಿಸ್ಕೊಳ್ಳಿ, ದಾನ ಧರ್ಮ ಮಾಡ್ತಾ ಹೋಗಿ, ಇಷ್ಟೇ ಉಳಿಯೋದು. ಹೇಳ್ತಿದ್ದೀನಲ್ಲ, ಎಷ್ಟೋ ಕಡೆ ಆಶ್ರಮಗಳು ನಡೆಸ್ತಾರೆ, ರುದ್ರಾಶ್ರಮಗಳು ನಡೆಸ್ತಾರೆ, ನಿಸ್ವಾರ್ಥ ಸೇವೆ ಮಾಡ್ತಾರೆ ಅವರು, ನಿಸ್ವಾರ್ಥ ಸೇವೆಯಿಂದ ಮಾಡ್ತಾರೆ ಭಗವಂತ. ತುಂಬ ಕಡಿಮೆ ಆ ಥರ ಇನ್ನೊಬ್ರಿಗೋಸ್ಕರ ಬದುಕೋದು ಇವತ್ತು ತುಂಬ ಕಡಿಮೆ. ಬೆಂಗಳೂರಲ್ಲಿ ಎಷ್ಟೋ ನಿದರ್ಶನಗಳಿದ್ದಾವೆ, ವೃದ್ಧಾಶ್ರಮಗಳು ಮಾಡ್ತಾ ಇದ್ದಾರೆ, ಅನಾಥಾಶ್ರಮಗಳು ನಡೆಸ್ತಾ ಇದ್ದಾರೆ. ಭಗವಂತ ಅವ್ರಿಗೆಲ್ಲ ಆರೋಗ್ಯ ನಡೆಸೋ ಅಂತ ಒಂದು ತಾಕತ್ತು ಕೊಡಲಿ. ಯಾಕೆಂದರೆ ಅವ್ರು ನಡೆಸ್ಬೇಕಂದ್ರೆ ದುಡ್ಡು ಬೇಕು, ಸುಮ್ಮನೆ ಹುಡುಗಾಟದ್ದಲ್ಲ. ಭಗವಂತ ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರಲಿ. ಮನುಷ್ಯನಿಗೆ ಆರೋಗ್ಯ ದುಡ್ಡು, ಆರೋಗ್ಯ ಬೇಕಪ್ಪ ಅಂತಂದರೆ ರಾಶಿ ನಕ್ಷತ್ರ ಯಾವುದೇ ಆಗಲಿ, ಲಗ್ನ ತಿಥಿ ಯೋಗಕರಣ ಯಾವುದೇ ಆಗಲಿ, ಯಾವುದೇ ಗ್ರಹದ ದಶಾ ಭುಕ್ತಿ ನಡೀಲಿ, ಅಂತರ್ಭುಕ್ತಿ ನಡೀಲಿ, ಎಸ್ಪೆಷಲಿ ಗ್ರಹದಲ್ಲಿ ಯಾವುದೇ ಗ್ರಹದ್ದಾಗಲಿ, ಯಾವುದೇ ದಶ ನಡೀಲಿ, ಗ್ರಹದಶ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ಒಳ್ಳೆ ಆರೋಗ್ಯ. ದುಡ್ಡು ಬೇಕು, ಐಷಾರಾಮಿ ಜೀವನ ಬೇಕು, ಆಸ್ತಿ ಮಾಡಬೇಕು, ಪ್ರಾಪರ್ಟಿ ಬಂಗಾರ ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ಲ್ಯಾಂಡು ಎಲ್ಲ ಫೆಸಿಲಿಟೀಸ್ ದುಡ್ಡು ಬಂಗಾರ ಎಲ್ಲ ಬೇಕಪ್ಪ ಅಂದರೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶದಲ್ಲಿ ನಕ್ಷತ್ರದಲ್ಲಿ ಗ್ರಹದಲ್ಲಿ ಬಂದಾಗ ಮಾತ್ರ ಹೇರಳವಾದ ದುಡ್ಡು. ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ರಾಜಕೀಯದಿಂದ ಫಿಲಮ್ ಲ್ಯಾಂಡಿಂದ ಅಗ್ರಿಕಲ್ಚರಿಂದ ಅದಕ್ಕೆ ನಾಲ್ಕನೇ ಮನೆ ಆಡಾಯ್ತಂದರೆ ಇನ್ನೂ ಎಕ್ಸಲೆಂಟ್, ಇನ್ನೂ ಎಕ್ಸಲೆಂಟ್. ಇಷ್ಟೇ ಬರ್ತಾಯ್ತಾ, ಮನುಷ್ಯಂದು ಆಟ ಆರೋಗ್ಯ ದುಡ್ಡಿರೋವರೆಗೂ ಅಷ್ಟೇ, ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ. ಅದಕ್ಕೋಸ್ಕರ ಜಾತಕ ದಶಾಭುಕ್ತಿಗಳೇ ಹೇಳ್ತಾ ಹೋಗುತ್ತೆ ನಮ್ಮ ಹತ್ರ ದುಡ್ಡೈತೋ ದುಡ್ಡಿಲ್ಲೋ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.